ಬೆಳ್ಳಂಬೆಳಗ್ಗೆ ನಮ್ಮ ಕನ್ನಡದಲ್ಲಿ ಪ್ರಸಿದ್ಧ ಖ್ಯಾತ ನಟ ಈಗ ಸಾವನ್ನಪ್ಪಿದ್ದಾರೆ. ಹೌದು, ಯಾರಿಗೆ ಖ್ಯಾತ ನಟ, ಏನಾಯಿತು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಬಲ್ಲ ಕಣ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿಸಿದ್ರೆ ಕನ್ನಡದಲ್ಲಿ ಲಿಖಿಸಿದ ಖ್ಯಾತ ನಟರೊಬ್ಬರು ಈಗ ಸಾವನ್ನಪ್ಪಿದ್ದಾರೆ. ಇವರು ಖ್ಯಾತ ಆಸೆ ಅವರ ಪಾತ್ರದಿಂದ ಗುರುತಿಸಿಕೊಂಡಂಥ ನಟ ಇವರು. ಹೌದು ಸ್ನೇಹಿತರೆ, ಇವರು ಬೇರೆ ಯಾರೋ ಅಲ್ಲ, ಪ್ರದೀಪ್ ಕೊಟಾಯಮ್ ಅವರು. ಹೌದು, ಪ್ರದೀಪ್ ಕೊಟಾಯಮ್ ಅವರು ಸದ್ಯ 3-4 ದಿನಗಳಿಂದಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ರು. ಸದ್ಯ ಅವ್ರಿಗೆ ಎಂಜಿಯೋಗ್ರಫಿಯನ್ನು ಕೂಡ ಮಾಡಲಾಗಿತ್ತು ಅಂತ ಕೂಡ ಹೇಳಲಾಗ್ತಿದೆ. ಆದರೂ ಕೂಡ ಮತ್ತೆ ಅವರಿಗೆ ಹೃದಯಾಘಾತವಾಗಿ ಸದ್ಯ ನಮ್ಮನ್ನೆಲ್ಲ ಬಿಟ್ಟು ಎಂದು ಹೋಗಲಿದ್ದಾರೆ ಸ್ನೇಹಿತರೆ. ಹೌದು, ಸುಮಾರು ಬೆಳಗಿನ ಜಾವ 6:45 ಸಮಯದಲ್ಲಿ ಸದ್ಯ ಅವರು ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗ್ತದೆ. ಸದ್ಯ ಈಗ ಕುಟುಂಬದ ಮಾಹಿತಿಗಳ ಪ್ರಕಾರ ಈಗ ಅವರ ಆತ್ಮೀಯರಷ್ಟೇ ಈಗ ಹೇಳಿ ಸದ್ಯ ಸಂಜೆ ಒಳಗೆ ಅಂತಿಮ ಸಂಸ್ಕಾರವನ್ನು ಮುಗಿಸಲಿದ್ದಾರಂತೆ. ಅದು ಪ್ರದೀಪ್ ಕೊಟಾಯಮ್ ಅವರು ಸದ್ಯ ತುಳು ಚಿತ್ರರಂಗ ಹೆಚ್ಚಾಗಿ ಗುರುತಿಸಿಕೊಂಡವರು. ಮಂಗಳೂರು ಶೈ ಭಾಷೆಯಿಂದನೇ ಹೆಚ್ಚಾಗಿ ಗುರುತಿಸಿಕೊಂಡಂಥವ್ರು. ದಕ್ಷಿಣ ಭಾರತ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಹೌದು, ಸದ್ಯ ಈ ತುಳು ಚಿತ್ರರಂಗದಲ್ಲಿ ಗುರುತಿಸಿಕೊಂಡು ಅನಂತ ಕನ್ನಡದಲ್ಲಿ ಸೆಂಟ್ರಲ್ ಜೈಲ್ ಎಂಬ ಚಿತ್ರದಿಂದ ಹಾಸ್ಯ ಪಾತ್ರದಿಂದನೇ ಹೆಸರು ಮಾಡಿ ಈಗ ನಮ್ಮನ್ನೆಲ್ಲ ಬಿಟ್ಟು ಇದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.